ತುಂಬ ಆ್ಯಕ್ಟಿವ್ ಆಗಿದ್ದೆ, ನಾನು ಒಬ್ಬೊಬ್ಬನೇ ಡ್ಯಾನ್ಸ್ ಆಡ್ತಾ ಇದ್ದೆ, ಮತ್ತು ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಆಯಿತು. 2007 ನಾನು ಪ್ರಿಂಟಿಂಗ್ ಪ್ರೆಸ್ಗೆ ಜಾಯ್ನ್ ಆಗಿದ್ದೆ. ನಾನು ಚೆನ್ನಾಗಿ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೆ, ಎಲ್ಲರೂ ತುಂಬ ಮೆಚ್ಕೊತಾ ಇದ್ದರು. ಆಮೇಲೆ 2010 ನನಗೆ ಈ ಪೇಪರ್ ಮಿಷನ್ ಕಟ್ ಮಾಡೋವಾಗ, ಪೇಪರ್ ಕಟ್ ಮಾಡೋವಾಗ ಅದು ಸೆನ್ಸರ್ ಏನೋ ಸ್ವಲ್ಪ ರಿಪೇರಿ ಆಗಿತ್ತು. ನಾನು ಪೇಪರ್ ತೆಗೆಯುವಾಗ ಸಡನ್ನಾಗಿ ಬಿತ್ತು, ನನಗೆ ಶಾಕ್ ಆಯಿತು. ಹೆಂಗೆ ಮಾಡೋದಂತ ನನ್ನ ಎರಡು ಕೈ ಕೆಳಗಡೆ ಬಿತ್ತು. ನನ್ನ ಕೈ ಕಟ್ಟಾದ ತಕ್ಷಣ ಅದು ಆ್ಯಕ್ಚುಲಿ ಫುಲ್ ಪೀಸ್ ಆಗಬೇಕು, ಆ ಥರ ಪ್ರೋಗ್ರಾಮ್ ಇತ್ತು. ಪೀಸ್ ಕಟ್ 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 ಆಗಬೇಕು, ಬಟ್ ಬೈ ಲಕ್ ಯಾರೋ ಆಫ್ ಮಾಡಿದರು ಮಿಷನು. ಆಮೇಲೆ ನಾನು ಹಾಸ್ಪಿಟ್ಲಿಗೆ ಹೋಗಿದೆ, ನಮ್ಮ ತಮ್ಮ ಬಂದಿದ್ದ, ನನ್ನ ಕೈ ಹಿಂಗೆ ಹಿಡ್ಕೊಂಡಿದ್ದ, ಅವನು ಅಳ್ತಾ ಇದ್ದ. ಆಮೇಲೆ ಅಲ್ಲಿ ನನ್ನ ಕೈನ ಒಂದು ಕವರಲ್ಲಿ ಹಾಕೊಂಡು ಬರ್ತಾ ಇದ್ರು, ಬಟ್ ಅಲ್ಲಿ ಒಂದು ಅಕ್ಕ ಕರೆದು ಬಿಟ್ಟು ಅದರಲ್ಲಿ ಐಸ್ ಕ್ಯೂಬ್ ಹಾಕಿದ್ದಾರೆ. ಹಾಕ್ಬಿಟ್ಟು ಅದು ತಗೊಂಡು ಬಂದು ಮಣಿಪಾಲ್ ಹಾಸ್ಪಿಟಲ್ ಡಾಕ್ಟರ್ಸ್ಗೆ ಕೊಟ್ಟಿದ್ರು. ಅವತ್ತು ಐಸ್ ಕ್ಯೂಬ್ ಹಾಕಿಲ್ಲ ಅಂದರೆ ನನ್ನ ಬ್ಲಡ್ಡು ಗಟ್ಟಿ ಆಗ್ತಾ ಇತ್ತು, ನನ್ನ ಕೈ ನನಗೆ ಸಿಗ್ತಾ ಇದ್ದಿಲ್ಲ. ನನಗೆ ಭಯ ಆಗೋಯ್ತು ತುಂಬ, ನನ್ನ ಕೈನ ಹೋಯ್ತು, ನನ್ನ ಕೈ ಇದು ಇನ್ನು ಸಿಕ್ಕಲ್ಲ ನನಗೆ ಅಂತ ನನಗೆ ಅದೊಂದು ಭಯ ಇತ್ತು. ಆಮೇಲೆ ನಾನು ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಎಲ್ಲರೂ ಹೇಳಿದ್ರು ಪ್ಲಾಸ್ಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ ಅಂತ ಇದ್ದರು. ಬಟ್ ನಾನು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಸುಮ್ಮನೆ ಸ್ಟಿಚ್ಚಾಗಿ ಬಿಟ್ಟುಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಆಮೇಲೆ ನನ್ನ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದ್ಮೇಲೆ ನನಗೆ ಕಣ್ಣು, ನಾನು ನನಗೆ ಕಣ್ಣು 16 hours ಆಪರೇಷನ್ ನನಗೆ ಮಾಡಿದರು. ಆಮೇಲೆ 16 hours ಆದಮೇಲೆ 4 hours ಆದಮೇಲೆ ನೈಟ್ 12 ನನಗೆ ಬೆಚ್ಚರ ಆಯಿತು. ನಾನು ಕಣ್ಣು ತೆಗೆದು ನೋಡಿದ್ರೆ ನನ್ನ ಕೈಯಲ್ಲಿತ್ತು. ನನಗೆ ತುಂಬ ಒಂದು ಸಂತೋಷ ಆಯಿತು. ನನ್ನ ಕೈ ನಾನು ಕೊಟ್ಟರು ಮಣಿಪಾಲ್ ಒಂದು ದೇವಸ್ಥಾನ ಥರ. ನನಗೆ ಡಿಸ್ಚಾರ್ಜ್ ಹೋದ್ಮೇಲೆ ನನ್ನ ಕೈ ಹಿಂಗೆ ಇತ್ತು. ನನಗೆ ಎಲ್ಲ ಮಾಡಬೇಕು, ನಾನು ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ನನಗೆ ಎಲ್ಲ ವಾಶ್ರೂಮಿಂದ ಎಲ್ಲ ಹಿಡಿದು ನಮ್ಮ ತಮ್ಮ ಮಾಡಿದ್ದು. ನಮ್ಮ ತಮ್ಮ ನನ್ನ ದೇವ್ರ ಥರ, ಅವನು ಎಲ್ಲ ನನಗೆ ಮಾಡಿದ್ದಾನೆ. ಒಂದು ಸಲ ಕೂಡ ಅವನು ಚೀ ಅಂತ ಅಂದಿಲ್ಲ. ನಮ್ಮ ತಮ್ಮ, ನಮ್ಮ ಅಕ್ಕ ಆ ವಯಸ್ಸಲ್ಲಿ ನನಗೆ ಮಾಡಿದ್ದಾರೆ, ನಮ್ಮ ತಾಯಿ ನಮ್ಮ ತಂದೆ ಮಾಡಿದ್ದಾರೆ. ಆಮೇಲೆ ನಮ್ಮ ಫ್ರೆಂಡ್ಸು ಕೂಡ ನನಗೆ ಒಂದು 20 ಇದ್ದರು. ನನ್ನ ಕಾಲ್ ಶೂ ಲೇಸ್ ಹೋದ್ರೂ ಕಟ್ ಅಂದ್ರೆ ಹಂಗೆ ಬಂದು ಕಟ್ತಾರೆ ಅಂತ ಫ್ರೆಂಡ್ಸ್ ಇದ್ದಾರೆ. ಪ್ರೆಸ್ಸಲ್ಲಿ ಕೆಲಸ ಮಾಡುವಾಗ ನಾನು ಡ್ಯಾನ್ಸ್ ಮಾಡಬೇಕಂತ ಒಂದು ಆಸೆ ಇತ್ತು, ಬಟ್ ಅದು ಆಗ್ತಾ ಇದ್ದಿಲ್ಲ. ಯಾಕಂದರೆ ಟೈಮಿಂಗ್ ಸೆಟ್ ಆಗ್ತಾ ಇದ್ದಿಲ್ಲ, ನೈಟು ಮಾಡಬೇಕಾಗಿತ್ತು, ಡೇನೂ ಮಾಡಬೇಕಾಗಿತ್ತು. ನನ್ನ ಕೈ ಕಟ್ಟಾದ ಮೇಲೇ ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಯಿತು. ಆಮೇಲೆ 2016 ನಾನು ಜುಂಬಾಗೆ ಜಾಯ್ನ್ ಆಗಿದ್ದೆ. ನಮ್ಮ ಫ್ರೆಂಡ್ ಅರವಿಂದ್ ಅಂತ ಅವರು ನನ್ನ ಕರ್ಕೊಂಡು ಬಂದಿದ್ದರು. ಆಮೇಲೆ ಅವ್ರ ಕ್ಲಾಸಿಗೆ ಹೋಗಿ ನಾನು ವೀಡಿಯೋ ತೆಗೆದುಬಿಟ್ಟು ಎಲ್ಲ ಕಡೆ ಶೂಟು ಮಾಡ್ತಾ ಇದ್ದೆ. ನಮ್ಮದು ಯೂಟ್ಯೂಬ್ ಚಾನಲೆಲ್ಲ ನಾನು ಮಾಡ್ತಾ ಇದ್ದೆ. ನನಗೆ ಇದು ಒಂದು ಪುನರ್ಜನ್ಮ ಅಂತ ನನಗೆ ಭಾವಿಸ್ತೀನಿ. ಡಾಕ್ಟರ್ ಅಶೋಕ್ ಅವರು, ಡಾಕ್ಟರ್ ಅನಂತೇಶ್ವರ್ ಅವರು, ಡಾಕ್ಟರ್ ಶ್ರೀಕಾಂತ್ ಅವರು, ಇವ್ರು 3 ಇಲ್ಲ ಅಂದರೆ ನಾನು ಬದುಕ್ತಾ ಇಲ್ಲ ಇವಾಗ. ಯಾಕಂದರೆ ಅವ್ರು ಮತ್ತೆ ನನ್ನ ಕೈ ಕೊಟ್ಟಿದ್ದಾರೆ. ನಂದು ಲೈಫ್ ಹೋಯ್ತಂತ ನಾನು ಅಂದ್ಕೊಂಡಿದ್ದೆ, ಬಟ್ ನನ್ನ ಲೈಫ್ ತಿರ್ಗಾ ಅವ್ರು ಮಣಿಪಾಲ್ ಹಾಸ್ಪಿಟಲ್ ಡಾಕ್ಟರ್ಸ್ ನನಗೆ ಕೊಟ್ಟಿದ್ದಾರೆ. ಇಷ್ಟು ಮಟ್ಟಕ್ಕೆ ಅಚೀವ್ಮೆಂಟ್ ಮಾಡ್ತಾ ಇದ್ದೀನಿ ಅಂದರೆ ಅದರ ಮಣಿಪಾಲ್ ಗಿಫ್ಟೇ. ವರುಣ್ ಇಸ್ ಆಸಮ್.